ಸರ್ಕಾರವನ್ನ ಕಿತ್ತೆಗೆಯಲು 50 ಕೋಟಿ ರೂಪಾಯಿ ಆಫರ್ ಮಾಡಲಾಗ್ತಾ ಇದೆ. ಸರ್ಕಾರವನ್ನ ಬೀಳಿಸಬೇಕೆನ್ನುವ ಹುನ್ನಾರಕ್ಕಾಗಿ 50 ಕೋಟಿ ರೂಪಾಯಿಗಳ ಆಫರ್ ಕೊಡಲಾಗ್ತಾ ಇದೆ ಶಾಸಕರಿಗೆ. ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿಯ ಆಫರ್ ಅನ್ನು ಕೊಟ್ಟಿದ್ರು. ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಮಾಡಿಲ್ಲ ಅಂತಾರೆ, 50 ಕೋಟಿ ಆಫರ್ ಮಾಡೋಕ್ಕೆ ಇಲ್ಲಿಂದ ಬರುತ್ತೆ? ನಮ್ಮ ಎಂ ಎಲ್ ಎಗಳು ಯಾವುದಕ್ಕೂ ಒಪ್ಪಿಲ್ಲ ಅಂತ ಹೇಳಿ ಟಿ ನರಸೀಪುರದಲ್ಲಿ ಸಿಎಂ ಬಿಜೆಪಿಯ ವಿರುದ್ಧ ಗದಾ ಪ್ರಹಾರ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದದ ಗಿಡಕ್ಕೆ ಬದಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು. 17 ಜನ ಎಂ ಎಲ್ ಎಗಳನ್ನ, 3 ಜನ ಜೆಡಿಎಸ್ ಎಂ ಎಲ್ ಎಗಳು, 14 ಜನ ಕಾಂಗ್ರೆಸ್ ಎಂ ಎಲ್ ಎಗಳು ತಗೊಂಡು ಅಧಿಕಾರಕ್ಕೆ ಬಂದದ್ರು. ಒಬ್ಬೊಬ್ಬ ಎಂ ಎಲ್ ಎಗೆ 25-30 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿಂದ ಬಂತು. ಭ್ರಷ್ಟಾಚಾರದ ಹಣ ಅಲ್ಲ. ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ ಅಲ್ಲ ಸಾರಿ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಎಂ ಎಲ್ ಎಗೆ ಆಫರ್ ಮಾಡ. 50 ಕೋಟಿ, 50 ಜನ ಎಂ ಎಲ್ ಎಗಳಿಗೆ 50 ಕೋಟಿ ಕೊಡ್ತೀವಿ ಇಲ್ಲಿಂದ ಬಂತು. ಇಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಟ್ವೀಟ್ ಮಾಡಿದ್ದ, ಬಸವರಾಜ ಬೊಮ್ಮಾಯಿ ಟ್ವೀಟ್ ಮಾಡಿದ್ರ, ಅಶೋಕ ಟ್ವೀಟ್ ಮಾಡಿದ್ದ, ವಿಜಯೇಂದ್ರ ಟ್ವೀಟ್ ಮಾಡಿದ್ದ, ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಕೊಂಡಿದ್ದಾರೆ, ಅದನ್ನ ಉಪಯೋಗಿಸಿ ಒಬ್ಬೊಬ್ಬ ಎಂ ಎಲ್ ಎಗೆ 50 ಕೋಟಿ. ನಮ್ಮ ಎಂ ಎಲ್ ಎಗಳು ಯಾರು ಕೂಡ ಒಪ್ಪಲಿಲ್ಲ. ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಪಕ್ಷಿ ಬಡದು ಅಧಿಕಾರ ತೆಗೆದಾಕಿ ಏನಾರ ಮಾಡ್ತಾರೆ. ಜನರ ಆಶೀರ್ವಾದದ ಗಿಡ ಅಧಿಕಾರಕ್ಕೆ ಬದಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು. 17 ಜನ ಎಂ ಎಲ್ ಎಗಳನ್ನ, 3 ಜನ ಜೆಡಿಎಸ್ ಎಂ ಎಲ್ ಎಗಳು, 14 ಜನ ಕಾಂಗ್ರೆಸ್ ಎಂ ಎಲ್ ಎಗಳು ತಗೊಂಡು ಅಧಿಕಾರಕ್ಕೆ ಬಂದದ್ದು. ಒಬ್ಬೊಬ್ಬ ಎಂ ಎಲ್ ಎಗೆ 25-30 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿಂದ ಬಂತು. ಭ್ರಷ್ಟಾಚಾರದ ಹಣ ಅಲ್ಲ. ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ ಅಲ್ಲ ಸಾರಿ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಎಂ ಎಲ್ ಎಗೆ ಆಫರ್ ಮಾಡ. 50 ಕೋಟಿ, 50 ಜನ ಎಂ ಎಲ್ ಎಗಳಿಗೆ 50 ಕೋಟಿ ಕೊಡ್ತೀವಿ ಇಲ್ಲಿಂದ ಬಂತು. ಇಲ್ಲಿಂದ